ಸಿದ್ದರಾಮಯ್ಯವರಿಗೆ ವಿಶೇಷವಾಗಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಕನಿಷ್ಠ ಲೋಕಜ್ಞಾನವನ್ನು ಇಟ್ಕೊಂಡಾದರೂ ಮಾತಾಡಬೇಕಾಗುತ್ತೆ ಸ್ವಾಮಿ ಸಿದ್ದರಾಮಯ್ಯವರೇ ದನ ತಿನ್ನೋರನ್ನ ಗೋಮಾಂಸ ಭಕ್ಷಣೆ ಮಾಡುವಂತಹ ವ್ಯಕ್ತಿಯೊಬ್ಬರುಗಳನ್ನ ಅವ್ರನ್ನ ಎತ್ತಿ ಕಟ್ಟುವಂಥವ್ರು ನೀವು ತೀರ್ಥಹಳ್ಳಿ ಹತ್ತಿರ ದನಗಳನ್ನ ಪೊಲೀಸ್ ಕಾನ್ಸ್ಟೇಬಲ್ಲು ಶೂಟ್ ಮಾಡಿ ಸಾಯಿಸಿದಾಗ ದನಗಳನಿಗೆ ಪರಿಹಾರ ಕೊಟ್ಟಂಥವ್ರು ನೀವು ಕಬೀರನಿಗೆ ಪರಿಹಾರವನ್ನು ಕೊಟ್ಟು ಶೂಟ್ ಮಾಡಿದಂತಹ ಕಾನ್ಸ್ಟೇಬಲ್ಗೆ ನೀವು ಸಸ್ಪೆನ್ಷನ್ನ ಬಳುವಳಿಯನ್ನು ಕೊಟ್ಟಂಥವ್ರು ನೀವು ನಿಮ್ಮಂಥವ್ರಿಗೇನಾದರೂ ಮತ್ತೆ ಅಧಿಕಾರ ಸಿಕ್ತು ಅಂತ ಹೇಳಿದರೆ ಇಲ್ಲಿ ನಿಮಗೆ ಗೋಮಾಂಸ ಭಕ್ಷಣೆ ಮಾಡುವಂಥವ್ರ ಸಂಖ್ಯೆ ಜಾಸ್ತಿಯಾಗಿ ನಿಮಗೆ ಕೆ ಎಮ್ ಎಫ್ ಇವತ್ತು ನಾವು ಉತ್ತೇಜನವನ್ನು ಕೊಟ್ಟಿದ್ದೀವಿ ನಾವು ಇವತ್ತು ಎಂಬತ್ತು ಲ ಎಂಬತ್ತೊಂಬತ್ತು ಲಕ್ಷ ಹಾಲು ನಮಗೆ ಉತ್ಪಾದ ಲೀಟ್ರ್ ಹಾಲು ಉತ್ಪಾದನೆ ಪ್ರತಿನಿತ್ಯ ಆಗ್ತಿದೆ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ಲಕ್ಷ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಮಾಡುವಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ ನಾವು ಆದರೆ ನಿಮ್ಮಂಥವ್ರಿಗೆ ಏನಾದರೂ ಕೂಡ ಅಧಿಕಾರ ಸಿಕ್ತು ಅಂತಂದರೆ ನಾನು ಕರ್ನಾಟಕ ಜನಕ್ಕೆ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ಕೆ ಎಮ್ ಎಫಲ ನಂದಿನೇ ಉಳಿಯೋಲ್ಲ ಯಾಕೆಂದರೆ ಗೋಮಾಂಸ ಭಕ್ಷಕರನ್ನು ಅಷ್ಟೇ ಅವರು ಎತ್ಕಟ್ಟೋವಂಥದ್ದು ಅವರಿಗಷ್ಟೇ ಅವರು ಮನ್ನಣೆ ಕೊಡುವಂಥದ್ದು ಕರ್ನಾ ಅಂಥ ಜನಕ್ಕೆ ಕರ್ನಾಟಕ ಜನಕ್ಕೆ ಮನವರಿಕೆ ಆಗಿದೆ ಹಾಗಾಗಿ ನೀವು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಜನ ನಂಬಲ್ಲ ಐದು ವರ್ಷ ಈ ರಾಜ್ಯವನ್ನು ಆಳ್ದಂಥವ್ರು ನಿಮಗೆ ಈ ಥರ ಹಿಂದಿ ಹೇರಿಕೆ ಅಂತೇಳಿ ಬಬ್ಬೆ ಹೊಡೆಯೋದು ಸುಳ್ಳು ಸುಳ್ಳು ವಿನಾಕಾರಣವಾಗಿ ಮಾಡೋದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತ್ರಿಭಾಷಾ ಸೂತ್ರ ಅಂತಂದ್ರೆ ನಿಮ್ಮ ಇಂದಿರಾ ಗಾಂಧಿ ಇವತ್ತು ಬಂದು ಮೋದಿಜಿಯವ್ರ ಬಗ್ಗೆ ಮಾತಾಡ್ತೀರಿ ಇವಾಗ ಅಮೂಲ್ ಬಂದುಬಿಟ್ಟು ಅಮೂಲ್ ಹೇರ್ತಾಯಿದ್ದಾರೆ ಹೇರ್ತಾಯಿದ್ದಾರೆ ಅಂತ ಸುಳ್ಳು ಹೇಳ್ತೀರಿ ಅಮೂಲ್ ನೀವಿದ್ದಾಗ ಅಮೂಲ್ ಇರಲಿಲ್ವಾ ಅಮೂಲ್ ಪೌಡ್ರ್ ಬರ್ತಾ ಇರಲಿಲ್ವಾ ಯ ತಲೆ ತಲಾಂತರದಿಂದ ಅಮೂಲ್ ಇದ್ದೇ ಇದೆ ಆದರೆ ನಮ್ಮ ಕೆ ಎಮ್ ಎಫು ನಮ್ಮ ನಂದಿನಿ ಮುಂದೆ ಕೆಲವು ಕಾಂಪೀಟ್ ಮಾಡೋಕ್ಕಾಗಲ್ಲ ಆ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಹಾಲಿಗೆ ಧನವನ್ನು ಕೊಡ್ತಾ ಇರುವಂಥದ್ದು ಬಿ ಜೆ ಪಿ ಸರ್ಕಾರ ಹಾಲನ್ನು ಕೊಡುವಂಥ ಹಸುವಿನ ರಕ್ಷಣೆಗೆ ಮುಗೋಸ್ಕರವಾಗಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಂದಿರುವಂಥದ್ದು ಕೂಡ ಬಿ ಜೆ ಪಿ ಸರ್ಕಾರ ಸಿದ್ದರಾಮಯ್ಯವರು ಯಾವ ಸುಳ್ಳುಗಳು ಕೂಡ ಸುಳ್ಳುಗಳನ್ನು ಜನ ಖಂಡಿತ ಒಪ್ಕೊಳ್ಳಲ್ಲ ಐದು ವರ್ಷ ರಾಜ್ಯವನ್ನು ಆಳಿ ಒಂದು ರಾಜ್ಯದ ಬಗ್ಗೆ ರಾಜ್ಯವನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅನ್ನೋ ಒಂದು ದೂರದೃಷ್ಟಿನೇ ಇಲ್ಲದೆ ಎರಡು ನೂರು ಯೂನಿಟ್ ಕರೆಂಟ್ ಕೊಡ್ತೀನಿ ಪುಕ್ಕಟ ಹತ್ತು ಕೆ ಜಿ ಹಾಕಿ ಕೊಡ್ತೀನಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಕೊಡ್ತೀನಿ ನಿರುದ್ಯೋಗಿ ಗ್ರ್ಯಾಜೇಟ್ಸ್ಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಇಂತಹ ಬರೀ ಪುಕ್ಕಟ ಕೊಡುವಂಥ ಮಾತುಗಳು ಬಿಟ್ಟರೆ ನಿಮ್ಮ ಹತ್ರ ಏನಾದರೂ ದೂರದೃಷ್ಟಿ ಇದ್ದರೆ ದಯವಿಟ್ಟು ಹೇಳಿ ಪ್ರತಿನಿತ್ಯನೂ ಕೂಡ ಸುಳ್ಳನ್ನು ಹಬ್ಸಕೋಬೇಡಿ